தங்கவயில் எம்எல்ஏ ரூபகலா சசிதர் அவர்கள் அவரின் அலுவலகத்தில் நகரசபை உறுப்பினர்களுக்கு அவர்களின் பகுதி வளர்ச்சி குறித்து ஆலோசனை கூட்டம் நடத்தினார். வீடுகள் இல்லாதவர்களுக்கு கர்நாடக அரசின் நலத்திட்டத்தின் கீழ் வீடுகள் கட்டி கொடுக்க பட்டியல் தயார் செய்யும்படி ஆலோசனை வழங்கினார். பின்பு நகரசபை உறுப்பினர்களுடன் ராபசன்பேட்டையில் நடந்து வரும் சாலை புனரமைப்பு பணியையும் பார்வையிட்டார். அப்பொழுது பொதுமக்களின் குறைகளையும் கேட்டறிந்தார். மக்கள் நடமாடும் பாதசரையில் இடையூறாக இருக்கும் மின்கம்பத்தை எடுக்க வேண்டும் என்று அதிகாரிகளை வலியுறுத்தினார். ಯಾರು ಯಾರು ಎಂತ ಏನ್ ವಿಚಾರ ಹೇಳಿದ್ರು ಕೇಳಿಸ್ಕೊಳ್ಳಿ, ಖುಷಿಯಾಗಿ ಸಮಾಧಾನ. ಇಂಥ ಕೆಲಸ ಎಲ್ಲ ಮಾಡ್ಬೇಕು. ಆಕ್ಟಿವ್ ಸೋತೋಗಿರ್ತಾರೆ ನಿಮ್ಮ ಮುಂದೆ, 5 ಓಟು, 10 ಓಟು, 100 ಓಟು, 200 ಓಟಲ್ಲಿ ಹಿಂದೆ ಅವರೇನಾದ್ರು ಹೇಳಿದ್ರೆ ಮಾಡ್ಕೊಡ್ತೀನಿ ಅಂತ ಅನ್ಕೊಂಡು ಮಾಡೋಣ. ಆಗೋ ಮಾಡೋಣ, ಪಬ್ಲಿಕ್ ಉಪಯೋಗ ಆಗೋನ ಮಾಡೋಣ. ಹೌದಾ? ಇಲ್ಲೋದಕ್ಕೆ ಒಂದು 17 ವಾಟರ್ ಮ್ಯಾನ್ಸ್ ಮತ್ತೆ ಒಬ್ಬ ರಿಸೋರ್ಸ್ ಪರ್ಸನ್, ಒಬ್ಬ ಟೆಕ್ನಿಕಲ್ ಹ್ಯಾಂಡ್ ಬೇಕಂತ ಡಿ ಸಿ ಅವ್ರಿಗೆ ಪ್ರಪೋಸಲ್ ಕೊಟ್ಟಿದ್ದೆ. ನೆಕ್ಸ್ಟ್ ಅವ್ರನ್ನೆಲ್ಲ ಅಪಾಯಿಂಟ್ ಮಾಡಿದಾಗ ನೆಕ್ಸ್ಟ್ ಏರಿಯಾ ಎಲ್ಲ ಟ್ರೈನಿಂಗ್ ಕೊಡೋದೇ ಒಂದು 3 ಮಂತ್ಸ್ ಆಗುತ್ತೆ. ಎಲ್ಲ ಏರಿಯಾ ನೋಡಿಕೊಂಡು ವಾಲ್ಸ್ ತಿರುವುದು ಎಲ್ಲಿಂದ ಎಲ್ಲಿದೆ ಅಂತ ಅದೆಲ್ಲ ಆದ್ಮೇಲೆ ಇವನ್ನ ಶಫಲ್ ಮಾಡೇ ಮಾಡ್ತೀವಿ, ಅವನ್ನ ಕಂಟಿನ್ಯೂ ಮಾಡಲ್ಲ. ಬಟ್ 2-3 ಮಂತ್ಸ್ ಅಂತೂ ನೀವು ಇದನ್ನೆಲ್ಲ ಸ್ವಲ್ಪ ಟಾಲರೇಟ್ ಮಾಡಿಕೊಂಡು ಸೆಪ್ರೇಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಈಗ 10 ಜನ ಇದ್ದಾರೆ, ಇನ್ನೊಂದು 5 ಜನನು ಇಲ್ಲ. 20 ಮೆಂಬರ್ಸ್ನ ಇಮಿಡಿಯೇಟ್ ಆಗಿ ತಗೋಬೇಕಂದ್ರೆ ತುಂಬಾ ಪ್ರೊಸೀಜರ್ಸ್ ಇದೆ, ಅದನ್ನೆಲ್ಲ ಫಾಲೋ ಮಾಡೇ ಮಾಡ್ಬೇಕು. ನೀರು ಇಲ್ಲ ಅವ್ರಿಗೆ, ಬೋರ್ವೆಲ್ ನೀರು ಇಲ್ಲ. ಬೋರ್ವೆಲ್ ಎಲ್ಲ ಬೋರ್ವೆಲ್ ಬಂದು ಇದಾಗಿದೆ, ನೀರಿಲ್ಲ. ಏನಾದ್ರೂ ಗಡ್ಡಿಗೆ ಏಡಬ್ಬಿಗೆ ಬಿಟ್ಟು ಬೇರೆ ಕಡೆ ಮಾಡಿಕೊಟ್ರೆ ಲಿಂಕ್ ಬೆಲೆ ಕೂಡ ಇಂಜಿನಿಯರ್ ಮಾತಾಡ್ತಾರೆ. ಅವ್ರು ಹೇಳಿದ್ರು ಲಿಂಕ್ ಬೇರೆ ಕಡೆ ಮಾಡಿಸ್ಕೊಟ್ರೆ ರೆಡ್ಡಿ ಇದಾರ ಸೌಂಡ ಇವತ್ತು ಬಂದಿದ್ದಾರ? ರೆಡ್ಡಿ ಬಂದ್ರೆ ಅಲ್ಲಿ ಬರಕ್ಕೆ ಹೇಳಿ, 2 ನಿಮಿಷ ಮಾತಾಡೋಣ. ವ್ಯಾಪಾರಸ್ಥರು ಬಹಳ ಜನ ಇದ್ರು, ಬೇಡಿಕೆ ಇತ್ತು ಸಾರ್ವಜನಿಕರಲ್ಲಿ ಬಹಳ ವರ್ಷದಿಂದ. ಈ ದಿನ ಆ ರೋಡ್ ಕೆಲಸ ಆಗಿದೆ, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಇನ್ನೂ ಒಂದು ಲೇಯರ್ ಹಾಕುವಂತದ್ ಬಾಕಿ ಇದೆ, ಬಟ್ ಅದನ್ನ ಈ ವಾರದೊಳಗಡೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನನಗ್ ಬಹಳ ಖುಷಿ ಏನಾಗ್ತಾ ಇದೆ ಅಂದ್ರೆ ಆ 8-8 ತಾರ್ ಇವತ್ತೇ ಫಸ್ಟ್ ಟೈಮ್ ನೋಡಿದೀನಿ. ಇದಕ್ಕೆ ಮುಂಚೆ ಪೊಲ್ಯೂಷನ್ ಇತ್ತು, ಡಸ್ಟ್ ಇತ್ತು, ದಿನ ಬೆಳಗ್ಗೆ ಆದ್ರೆ ಜನಗಳು ಕಂಪ್ಲೇಂಟ್ ಮಾಡ್ತಾ ಇದ್ರು. ಎಲ್ಲ ಕೆಲಸಗಳನ್ನ ಬಗೆಹರಿಸ್ಕೊಂಡು ಆ ಪೋಲ್ಸ್ನೆಲ್ಲ ಶಿಫ್ಟಿಂಗ್ ಮಾಡೋದು ಕೂಡ ನಮಗೆ ಬಹಳ ಸಮಸ್ಯೆ ಆಗಿತ್ತು. ಇದು ಪಬ್ಲಿಕ್ ಪ್ಲೇಸ್ ಆಗಿದ್ರಿಂದ, ಬಹಳ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇದ್ದಿದ್ರಿಂದ ಪೋಲ್ಸ್ ಶಿಫ್ಟಿಂಗ್ ಮಾಡೋದೇ ಒಂದು 3-4 ಮಂತ್ಸ್ ಸಮಯ ತಗೊಂತು. ಇವೆಲ್ಲ ಎಲ್ಲರೂ ಸಹಕರಿಸಿದ್ರಿಂದ ಈ ಕಾರ್ಯಕ್ರಮ
ಬಹಳ ಚೆನ್ನಾಗಾಗಿದೆ ರೋಡು ಕೂಡ. ಇದನ್ನ ಸದುಪಯೋಗ ಮಾಡ್ಕೋಬೇಕು ಸಾರ್ವಜನಿಕರು. ಟ್ರಾಫಿಕ್ನ ಯಾವ ಥರ ಡೈವರ್ಟ್ ಮಾಡಬೇಕು ಏನು ಅಂತಂದ್ಬಿಟ್ಟು ಎಸ್ ಪಿ ಅವ್ರ ಹತ್ರ ಮಾತಾಡಿಕೊಂಡು ನೆಕ್ಸ್ಟ್ ಅದು ಕೂಡ ನೆಕ್ಸ್ಟ್ ವೀಕಿಂದ ಜಾರಿ ತರ್ತೀವಿ. ಒಂದು ಸೈಡ್ ಟ್ರಾಫಿಕ್ ಇರಬೇಕು, ಒಂದೇ ಸೈಡ್ ಇವ್ರು ಪಾರ್ಕಿಂಗ್ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ಆ ರೀತಿ ನೆಕ್ಸ್ಟ್ ವೀಕಿಂದ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಆಗುತ್ತೆ. ಬಿಟ್ಟಿದ್ದಾರೆ ಫುಟ್ಪಾತ್ ಮೇಲೆ, ಆ ಪೋಲ್ಸ್ ಕೂಡ ಶಿಫ್ಟ್ ಮಾಡ್ಲಿಕ್ಕೆ ಹೇಳ್ತೀವಿ. ಇದು ಬಿ ಎಸ್ ಎನ್ ಎಲ್ ಒಂದು ಇದನ್ನ ಹಾಗೆ ಬಿಟ್ಟಿದ್ದಾರೆ, ಅದು ಕೂಡ ಒಳಗಡೆಗೆ ಶಿಫ್ಟ್ ಮಾಡಿದ್ರೆ ಆ ಫುಟ್ಪಾತ್ ಯೂಸ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಇದು ಕೂಡ ಸರ್ಕಲ್ ಅಲ್ಲಿ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಆ ಫುಟ್ಪಾತ್ ಕೂಡ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ. ಆ ಸಣ್ಣ ಪುಟ್ಟ ಏನೇನು ಸಮಸ್ಯೆ ಇದೆ ಅದನ್ನು ಕೂಡ ಒಂದು ತಿಂಗಳೊಳಗಡೆ ಮಾಡಿ ಅದನ್ನು ಕೂಡ ಸರಿ ಮಾಡೋಣ. ಜನಕ್ಕೆ ಸಾರ್ವಜನಿಕರಲ್ಲಿ ತೊಂದರೆ ಇದೆ, ಅದು ಬಗೆಹರಿಸುವಂತ ಪ್ರಯತ್ನ ಮಾಡ್ತೀನಿ ನಾನು ಈ ಒಂದ್ ಮಂತ್ ಅಲ್ಲಿ ಮಾಡ್ತೀನಿ. ಅದು இருபது ஆண்டு காலமாக தங்கவேல் மக்களின் கனவு மற்றும் வேண்டுகோளாக இருக்கும் உரிகம் மேம்பாலம் அமைக்கும் பணி துரிதப்படுத்தும் வகையில் கோலார் மாவட்ட துணை ஆணையர் சோமசேகர் மற்றும் பிஜிஎம்எல் அதிகாரிகள், ரயில்வே அதிகாரிகள் மற்றும் நகர அபிவிருத்தி இலாக்கா அதிகாரிகள் இணைந்து உருகம் பகுதியை பார்வையிட்டனர். அப்பொழுது பிஜிஎம்எல் அதிகாரிகள் அனுமதி அளித்ததுடன் மேம்பாலம் அமைக்கும் பணி விரைவில் துவங்குவோம் என்று சோமசேகர் நிருபர்களிடம் கூறினார். ஜாயிண்ட் இன்ஸ்பெக்ஷன் மாடிதீவி பிடபிடி பிஜிஎம்எல் ரயில்வே, நம்ம ரயில்வே இன்ஜினியரும் இதாரு இல்லை, நாவு மாடிதீவி. ಈಗ ಅದೊಂದು ಪರ್ಮಿಷನ್ ಬರೋದಿದೆ, ಒಂದು ಪರ್ಮಿಷನ್ ನಮಗಾದರೆ ಬಿ ಜಿ ಎಮ್ ಎಲ್ ಕಡೆಯಿಂದ ಆಲ್ರೆಡಿ ಅಮೌಂಟ್ 30 crores ನಮ್ಮ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಹೇಳ್ತದೆ ರಿಲೀಸ್ ಆಗಿದೆ. 30 crores ಇದು 4 acres 38 gunta 4 acres 38 gunta ಈ ನಮ್ಮ ಆರ್ ಓ ಬಿಗೆ ರೈಲ್ವೆ ಓವರ್ ಬ್ರಿಡ್ಜ್ ಪ್ರಾಜೆಕ್ಟ್ ಬೇಕಾಗಿದೆ. ಅದನ್ನೀಗ ಈಗಾಗಲೇ ಹೈಕೋರ್ಟ್ ಏನೊಂದು ಪ್ರಕರಣ ಇದೆ ಅದರಲ್ಲಿ ಡೆಪಾಸಿಟ್ ಮಾಡಿದ್ವಿ, ಕಂಪನಿ ಸಂಪುಟ ಡೆಪಾಸಿಟ್ ಇನ್ ಹೈಕೋರ್ಟ್, ಆ ಡೆಪಾಸಿಟ್ ಆಗಿದೆ. ಸೊ ಈಗ ಅವರು ನಮ್ಗೆ ಫಿಸಿಕಲಿ ಹ್ಯಾಂಡ್ ಓವರ್ ಮಾಡಬೇಕು. ಹ್ಯಾಂಡ್ ಓವರ್ ಮಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಫಾರ್ಮಾಲಿಟೀಸ್ ಇದಿದೆ, ಅವರ ಎಮ್ ಡಿ ಅವ್ರ ಕಡೆಯಿಂದ ಅಪ್ರೂವಲ್ ತಗೊಳ್ಳೋದು ಆ ಥರದ್ದೆಲ್ಲ ಫಾರ್ಮಾಲಿಟೀಸ್. ಸೊ ಹಾಗಾಗಿ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಅವ್ರದ್ದು ಕ್ವಾರ್ಟರ್ಸ್ ಅಸು ಅಥವಾ ಬಿ ಜಿ ಎಮ್ ಎಲ್ ಪ್ರಾಪರ್ಟಿ ಏನು ಹೋಗ್ತಾ ಇದೆ ಅದರದ್ದೆಲ್ಲ ಕಾಂಪನ್ಸೇಷನ್ ಅಡ್ಜಸ್ಟ್ ಮಾಡಬೇಕಾಗಿದೆ. ಸೊ ಅದಕ್ಕೆ ಇವತ್ತು ಸ್ಪಾಟ್ ಇನ್ಸ್ಪೆಕ್ಟ್ ಮಾಡಿದ್ದೀವಿ. 5 properties ಬರ್ತಾ ಇದೆ, ಇನ್ಕ್ಲೂಡಿಂಗ್ ರೆಸ್ಕ್ಯೂ ಸ್ಟೇಷನ್ ಬರ್ತಾ ಇದೆ ಈ ಭಾಗದಲ್ಲಿ, ಅದನ್ನು ನೋಟ್ ಮಾಡ್ಕೊಂಡಿದ್ದೀವಿ. ಇನ್ನು ಆ ಕಡೆ ಇದೆ, ಆ ಕಡೆ ನಮ್ಮ ಜ್ವಾಲಾ ಪೆಟ್ರೋಲ್ ಪಂಪ್ನ ಏನು ಎಂಡ್ ಆಗುತ್ತೆ ಆ ಕಡೆ ಸ್ಪಾಟ್ ಇನ್ಸ್ಪೆಕ್ಟ್ ಮಾಡಿ ಅಲ್ಲಿ ಎಷ್ಟು ಬಿಲ್ಡಿಂಗ್ ಹೋಗುತ್ತೋ ಅಡ್ಜಸ್ಟ್ ಮಾಡ್ತೀವಿ. ಕಾಂಪನ್ಸೇಷನ್ ಲ್ಯಾಂಡ್ದು ಆಲ್ರೆಡಿ ಇಟ್ ಈಸ್ ಡೆಪಾಸಿಟ್ ನೈಕ್, ಇದಕ್ಕಾಗಿ ಸ್ಟ್ರಕ್ಚರ್ಸ್ ಏನಿದೆ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಆ್ಯಸ್ ಫಾರ್ ನಾಮ್ಸ್ ಆ್ಯಂಡ್ ಗೈಡ್ಲೈನ್ಸ್ ಅದನ್ನು ನಾವು ಅಸೆಸ್ ಮಾಡಿ ಡಿಸೈಡ್ ಮಾಡ್ತೀವಿ. ತದನಂತರ ಒಂದು ಅಪ್ರೂವಲ್ ಬರಬೇಕು ನಮಗೆ ಮೈನಿಂಗ್ ಡಿಪಾರ್ಟ್ಮೆಂಟಿಂದ, ಅದೊಂದು ಬಂದರೆ ಕೆಲಸ ಸ್ಟಾರ್ಟ್ ಆಗುತ್ತೆ ಬಹುಶಃ. ಆಮೇಲೆ ಅದೊಂದು ಕಂಪ್ಲೀಟ್ ಆದರೆ ಇದೆಲ್ಲ ಒಂದು ಸ್ವಲ್ಪ ಬಾಧೆ ಕಿರಿಕಿರಿ ಸ್ವಲ್ಪ ತಪ್ಪುತ್ತೆ ಜನಗಳಿಗೆ. ಸೊ ಇಷ್ಟು ಅದಕ್ಕೆ ನಾವು ಅದೇ ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಎಸ್ ಇನ್ನೂ ರೈಲ್ವೆದವರು ಇದ್ದಾರೆ ನೋಡಿ, ಹಿಂಗ ಸರ್ 20 ವರ್ಷ ಕನಸುಗಳು ತಾವು ಬಂದಾದ್ರೆ ತಮ್ಮ ಇಲ್ಲ ಇನಿಷಿಯೇಟಿವ್ ತಗೊಂಡಿದ್ದೀವಿ. ಬಿಜಿಎಂಎಲ್ ಅವರು ಪಾಪ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ದೇ ಆರ್ ಆಲ್ಸೋ ಡೂಯಿಂಗ್ ಕಮ್ಯುನಿಕೇಷನ್ಸ್ ಎಲ್ಲ, ಪೇಪರ್ ದೇ ಆರ್ ಡೂಯಿಂಗ್ ದೇರ್ ಪೇಪರ್ ಕಮ್ಯುನಿಕೇಷನ್ ಟು ದೇರ್ ಸೀನಿಯರ್ ಎಮ್ ಡಿ ಅವ್ರಿಗೆಲ್ಲ ಮಾಡ್ತಾ ಇದ್ದಾರೆ. ಸೊ ಎನಿಹೌ ವಿ ಹೋಪ್ ದಟ್ ವಿಲ್ ಗೆಟ್ ಇಟ್ ಅಂತ ಪರ್ಮಿಷನ್ ಉಂಟಾಗುತ್ತೆ. ಒನ್ಸ್ ಪರ್ಮಿಷನ್ ನಮ್ಗೆ ಬರ್ತಾ ಇದ್ದಾಗೆ ಕ್ವಶನ್ ಎಂಡ್ ಅವರ್ ಆದರೆ ವರ್ಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ನೋ ಇಶ್ಯೂಸ್. ಅಷ್ಟೇ ಅಲ್ವರ ಇಟ್ ಈಸ್ ಪಾಲಿಸಿ ಮ್ಯಾಟರ್ ದ ಪರ್ಮಿಷನ್, ಇಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಪರ್ಟಿ, ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಗೆ ಪರ್ಮಿಷನ್ಸ್ ಎಲ್ಲ ಬೇಕಾಗುತ್ತೆ, ಅದೆಲ್ಲ ಕಮ್ಯುನಿಕೇಷನ್ ಮಾಡಿದ್ದೀವಿ, ಅದೆಲ್ಲ ನಡೀತಾ ಇದೆ. ಒಂದು ಕಡೆ ಹೈಕೋರ್ಟಲ್ಲಿ ಕೇಸು ಇದೆ, ಅದನ್ನು ಆಗಬೇಕು ಕನ್ಕರೆನ್ಸ್. ಸೊ ಇಟ್ ಈಸ್ ಇನ್ ದಟ್ ಸ್ಟೇಜ್.